ನಾಳೆ ಒಳ್ಳೆ ಮುಹೂರ್ತನ ನೋಡಿ ಇಡೀ ರಾಜದುರ್ಗದ ಜನತೆಲ್ಲ ನೋಡೋ ಹಾಗೆ ನಿನ್ನ ವಸ್ತ್ರಾಪರಣ ಮಾಡಿ ಮೆರವಣಿಗೆ ಮಾಡ್ತೀವಿ. ಇದರಿಂದ ನಿನ್ನ ಮನೆತನದ ಮರ್ಯಾದೆ ಮಣ್ಣು ಪಾಲಾಗಿ ಆ ಅವಮಾನ ತಾಳ್ಲಾರ್ದೆ ನೀನು ಮತ್ತೆ ನಿನ್ನ ಗಂಡ ಇಡೀ ನಿನ್ನ ಫ್ಯಾಮಿಲಿ ಸೂಸೈಡ್ ಮಾಡ್ಕೋಬೇಕು. ಹಾಗ ಮಾಡ್ತೇನೆ. ನನ್ನ ಮನೆತನದ ಮರ್ಯಾದೆ, ನನ್ನ ಗಂಡನ ಹೆಸರು, ನನ್ನ ಮಾನ ಮೂರು ಉಳಿಬೇಕಂದ್ರೆ, ಇವ್ರಿಗೆ ತಕ್ಕ ಪಾಠ ಕಲಿಸ್ಬೇಕಂದ್ರೆ ನಾನು ಹೇಗಾದರೂ ಸರಿ ಇಲ್ಲಿಂದ ತಪ್ಪಿಸ್ಕೊಂಡು ಹೊರಗೆ ಹೋಗಲೇಬೇಕು. ಹೇಗೆ ಇಲ್ಲಿಂದ ಹೊರಗಡೆ ಹೋಗಲಿ? ಈ ಪಾಪಿ ಬೇರೆ ಇಲ್ಲೇ ನಿಂತಿದ್ದಾನೆ. ಹೇಗಾದರೂ ಮಾಡಿ ಇವನಿಗೆ ಮಣ್ಣು ಮುಗಿಸಿ ಜೆಲ್ಲಿಂದ ತಪ್ಪಿಸ್ಕೊಂಡು ಹೋಗಲೇಬೇಕು. ಏನು ಮಾಡಲಿ? ಬಂದೆ ಕರ್ಸ್ಕೊಳ್ಳೋ ಅಂತ ಕೆಲಸ ಮಾಡಿದ್ಯಾ, ಅದಕ್ಕೆ ಬರ್ಬೇಕಾಯ್ತು. ಸಮ್ರಾಟ್ ಬಿಡ ಕಲರ್ನ ಬಿಡದ ನಿನ್ನ. ಇವತ್ತು ನಿನ್ನ ಪ್ರಾಣ ತೆಗೆದೆ ನಾನು ಇಲ್ಲಿಂದ ಹೋಗೋದು. ಐ ಏನ್ರ ಮುಖ ನೋಡ್ತೀರಾ? ವರದ ಕಲರ್ನ ದೂರ ದೂರ. ಯಾವನಾದ್ರೂ ನನ್ನ ತಂಟೆಗೆ ಬಂದ್ರೆ ಮಕ್ಕಳ ಇವನು ಉತ್ಸಾಹ ನಿಂತೋಗಿರುತ್ತೆ. ಹೋಗಿದೆ. ಏ ಸಮ್ರಾಟ್, ಏನು ನಿನ್ನ ಪ್ರಾಬ್ಲಮ್? ಏಕಾಏಕಿ ಬಂದು ಗಲಾಟೆ ಮಾಡ್ತಿದ್ದಿಲ್ಲ ಅಷ್ಟಕ್ಕೂ, ನಿನಗೇನು ಬೇಕು? ಊರ್ಮಿಳ ಬೇಕು. ಏನೋ ಊರ್ಮಿಳನ? ಒಳ್ಳೆ ಮಕ್ಕಳು ಚಾಕ್ಲೇಟ್ ಬೇಕು, ಲಾಲಿಪಾಪ್ ಬೇಕು ಅಂತ ಕೇಳ್ತಾರಲ್ಲ, ಆಗ ಊರ್ಮಿಳ ಬೇಕು ಅಂತ ಕೇಳ್ತಿದ್ದಾಳ. ಅವಳ್ಯಾಕ ಅವ್ನ ಹಂಗತ ಬರ್ತಾಳೆ ಅಂದ್ರೆ ಅವಳ್ಯಾಕ ಇಲ್ಲಿರ್ತಾಳೆ ಹಿಂದೆ? ಯಾಕ ನಿನಗೆ ನನ್ ಮೇಲೆ ಇಟ್ಟ ಕೋಪದಿಂದ ಅವಳನ್ನ ಕಿಡ್ನಾಪ್ ಮಾಡಿದ್ಯಾ? ನಾನು ಕಿಡ್ನಾಪ್ ಮಾಡಿದ್ದೀನ? ನಿನ್ನ ಹೆಂಡತಿನ ಕಿಡ್ನಾಪ್ ಮಾಡೋದಕ್ಕೆ ನನಗೇನು ಹುಚ್ಚ? ನೋಡೋ, ಗಲಾಟೆ ಮಾಡೋದಕ್ಕೊಂದು ಕಾರಣ ಬೇಕು ಅಂತ ಏಕಾಏಕಿ ಬಂದು ಗಲಾಟೆ ಮಾಡಕ್ ಹೋಗ್ಬೇಡ. ಇಲ್ಲಿ ಯಾರೂ ಬಂದಿಲ್ಲ, ನಾನು ಯಾರ ಹೆಂಡತಿನ ಕಿಡ್ನಾಪ್ ಮಾಡಿಲ್ಲ. ಬಹುಶಃ ನೀನು ಅವಳಿಗೆ ಇಷ್ಟ ಆಗ್ದೇನೆ ಅದು ಯಾವನ ಜೊತೆ ಓಡೋಗಿದ್ದಾಳೆ ಏನೋ. ಒಂದು ಕೆಲಸ ಮಾಡು, ಯಾವುದೋ ಬಸ್ ಸ್ಟ್ಯಾಂಡ್ಗೋ ಅಥವಾ ರೈಲ್ವೆ ಸ್ಟೇಷನ್ಗೋ ಹೋಗಿ ಹುಡ್ಕೋ, ನಿನ್ನ ಹೆಂಡತಿ ಸಿಕ್ಕರೆ ಸಿಗ್ಬೋದು. ಅದನ್ನ ಬಿಟ್ಟು ಅವಳಿಗೇನು ನನ್ನ ಹಿಡಿದ ಕೆಲಸ? ಹೋಗೋಕ ತುಂಬ ಮಾತಾಡ್ತಾ ಇದೆಯಾ? ಅವಶ್ಯಕತೆ ಮೀರಿ ಮೆರಿತಾ ಇದೆಯಾ? ಊರ್ಮಿಳ ಇಲ್ಲಿಲ್ಲ ಅಂತ ನಾನು ನನ್ನ ಪಾಡಿಗಿಲ್ಲಿಂದ ಹೋಗ್ಬೋದು, ಆದ್ರೆ ಅವಳು ಕಾಣದೇ ಇರೋ ಕಾರಣ ನೀನೇ ಅಂತ ಈಗಲೂ ನನ್ನ ಮನಸ್ಸು ಸ್ಟ್ರಾಂಗ್ ಆಗಿ ಹೇಳ್ತಾ ಇದೆ. ಅವಳು ಕಾಣದೇ ಇರೋದಕ್ಕೆ ಕಾರಣ ನೀನೇ ಅಂತ ನನ್ನ ಕನ್ಫರ್ಮ್ ಆಯ್ತು ಮಗನೇ. ಈ ಸಾಮ್ರಾಟ್ ಏನು, ಅವನ ಕೆಪಾಸಿಟಿ ಏನು ಅಂತ ನೀನು ಚೆನ್ನಾಗಿ ಗೊತ್ತಿದೆ. ಸಮಾಧಿ ಆಗೋಗ್ತ್ಯಾ? ದೇವರು ನಿಜವಾಗ್ಲೂ ಕರುಣಾಮಯ ಕಂಡ್ರ. ಆ ನನ್ನ ಮಗ ರಾಕಿ ಆ ಊರ್ಮಿಳನ ಇಲ್ಲೇ ಬಚ್ಚಿಡೋಣ ಅಂದ. ನಾನು ಪ್ಲ್ಯಾನ್ ಚೇಂಜ್ ಮಾಡಿ ಒಳ್ಳೆ ಕೆಲಸ ಮಾಡಿದೆ, ಇಲ್ಲ ಅಂದರೆ ಆ ಬಟ್ಟಿ ಮಗ ಸಾಮ್ರಾಟ್ ನಮ್ಮೆಲ್ರಿಗೂ ಕಿವನ್ ಪದ ಸೇರಿಸ್ಬಿಡ್ತಿದ್ದ. ಕೊನೆಗೂ ನನ್ನ ಡಾರ್ಲಿಂಗು, ಊಟ ಮಾಡಿಲ್ವೇನೋ? ನೀವು ಕೊಟ್ರೆ ಮಾಡದೇ ಇರೋರು ನಾವು ಕೊಟ್ರೆ ಮಾಡ್ತಾರ? ಮಾಡಲಿಲ್ಲ. ಮಗು ಹಸ್ಕೊಂಡಿದ್ರೆ ಗ್ಲಾಮರ್ ಹಾಳಾಗಲ್ವೇನೋ? ಬಂಗಾರ, ನಿನಗೆ ಚಂದಮ್ಮನ ತೋರಿಸ್ತೀನಿ, ನಾಳೆ ಲಾಲಿಬಾಬ್ ತಂದು ಕೊಡ್ತೀನಿ. ಪ್ಲೀಸ್ ಈಗ ಊಟ ಮಾಡು. ಊಟ ಬೇಡ ಅಂದರೆ ಒಳ್ಳೆ ಫ್ರೂಟ್ ಜ್ಯೂಸ್ ತಂದ್ಕೊಡ್ಲಾ, ಕುಡಿತೀಯಾ? ನೀನು ಲುಕ್ ಕೂಡ ನೋಡ್ತಾ ಇದ್ರೆ ಅದು ಬೇಡ ಅನ್ಸುತ್ತೆ. ನನಗೂ ಪದೇ ಪದೇ ಬಂದು
ನಿನ್ನ ಬಲವಂತ ಮಾಡಕ್ ಇಷ್ಟ ಇಲ್ಲ. ಹೇಳು ನಿನ್ಗೇನ್ ಬೇಕು? ನಿನ್ನ ಪ್ರಾಣ ಬೇಕು. ಕೊಡಕ್ಕಾಗತ್ತಾ? ಸೌಂಡ್ ಮಾಡ್ಬೇಡ್ವ. ನಿಯತ್ತಾಗಿರ್ಬೇಕು ನಿಜ, ಆದ್ರೆ ಈ ರೇಂಜಿಗಲ್ಲ. ಪಾಪ ಡಾರ್ಲಿಂಗು ಕೋಪದಲ್ಲಿ ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡ್ತಾಳೆ, ಅದು ಸಹಜ. ಅಷ್ಟಕ್ಕೆ ನೀನ್ ಗೂಳಿ ತರ ಗುಮ್ಮಕ್ ಬಂದ್ಬಿಟ್ರೆ ತಪ್ಪು ತಪ್ಪು ಅಲ್ವಾ ಡಾರ್ಲಿಂಗ್? ವಿನಾಶಕಾಲೇ ವಿಪರೀತ ಬುದ್ಧಿ ಅಂತಾರೆ. ಮಾತಿಗೂ ಮುಂಚೆ ನನ್ನ ಚಿನ್ನ ಬಂಗಾರ ಡಾರ್ಲಿಂಗ್ ಅಂತ ಮಾತಾಡ್ತಿದ್ಯಾ? ಇದು ಹೀಗೆ ಮುಂದುವರೆದ್ರೆ ಏನಾಗಲ್ಲ ಬಿಡು ಚಿನ್ನ. ನಾನು ತುಂಬಾನೇ ಕೆಟ್ಟವನು. ನಿನ್ ಜಾಗದಲ್ಲಿ ಬೇರೆ ಹುಡುಗಿ ಇದ್ದಿದ್ರೆ ಇಷ್ಟೊತ್ತಿಗೆ ಬಡ್ದು ಬಾಯಿ ಹಾಕೋಬಿಡ್ತಿದ್ದೆ. ಆದ್ರೆ ನಿನ್ಗಿರೋ ಕೊಬ್ಬಿದೆಯಲ್ಲ, ಅದನ್ನ ಇಳಿಸ್ದೆ ನಿನ್ನ ಪಡ್ಕೋಬೇಕು ಅಂತ ನನಗೆ ಅನಿಸ್ತಾನೆ ಇಲ್ಲ. ಅದಕ್ಕೆ ಈ ರಾವಣನ ಅಡ್ಡದಲ್ಲಿದ್ರೂ ಸೀತೆ ತರ ಪವಿತ್ರವಾಗಿದೆಯಾ? ನನ್ನ ಸುಳ ತರ ನೋಡ್ಬೇಡ ಡಾರ್ಲಿಂಗ್, ಭಯ ಆಗುತ್ತೆ. ನೋಡೋ, ಜೀವಂತವಾಗಿ ಮನೆಗೆ ಹೋಗ್ಬೇಕನ್ನೋ ಆಸೆ ಇದ್ರೆ ಏನಾದರೂ ಕುಡಿ ತಿನ್ನು. ಅದನ್ನ ಬಿಟ್ಟು ನನ್ನ ಮೇಲಿನ ಕೋಪಕ್ಕೆ ಊಟ ಬಿಟ್ರೆ ನಾಳೆ ಹೋಗೋದು ನಿನ್ನ ಮಾನ ಅಷ್ಟೇ ಅಲ್ಲ, ಪ್ರಾಣನೂ ಹೋಗುತ್ತೆ. ಆಮೇಲೆ ಹೆಣವಾಗಿ ಮನೆಗೆ ಹೋಗ್ಬೇಕಾಗುತ್ತೆ. ಹುಷಾರ್ ಬೇಬಿ. ಇವತ್ತಾದ್ರೂ ನನ್ನ ಸ್ಕೂಲ್ವರೆಗೆ ಡ್ರಾಪ್ ಮಾಡ್ರಿ. ಗೌರ್ಮೆಂಟ್ ಅವರು ನಿಮ್ಮಂತವ್ರಿಗೆ ಅಂತ ಬಸ್ ಮಾಡಿದ್ದಾರೆ, ಅದರಲ್ಲೂ ಹೆಣ್ಮಕ್ಳಿಗೆ ಫ್ರೀ. ಕಿರಿಕೋ ಎಲ್ಲಿದೆಯಾ? ಎಲ್ಲಿದೆಯಾ ಕಿರಿಕೋ? ಇಲ್ಲೇ ನಿಂತಿದ್ದೀನಲ್ಲ ರೌಡಿ ಯಜಮಾನ್ರೆ. ನನ್ನ ಹತ್ರ ಇದ್ರು ನಿಮಗ್ ಕಾಣಲ್ಲ, ದೂರ ಇದ್ರು ನಿಮಗ್ ಕಾಣಲ್ಲ. ಆದ್ರೂ ನೀವು ನನ್ನ ಹುಡುಕೋ ತಪ್ಪಿಲ್ಲ ನೋಡಿ. ನೀನ್ ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ ಅಂತ ಮನೇಲಿರೋ ಟೆನ್ಷನ್ ಅಲ್ಲಿ ಸಾಯ್ತಾ ಇದಾರೆ. ಮಾಡಕ್ ಕೆಲ್ಸ ಇದೆ ನಿನ್ಗೋಸ್ಕರ, ರೋಡ್ ರೋಡ್ ಅಲ್ದಿದೀನಿ. ನೀನ್ ನೋಡಿದ್ರೆ ಇಲ್ಲಿದ್ಯಾ? ಎಲ್ಲಿ ಹೋಗಿದ್ದೆ? ಎಲ್ಲೇ ಹೋಗಿದ್ದೆ ಇಷ್ಟೋ ತನಕ? ನಿಮ್ಮನ್ ಬಿಟ್ಟು ನಾನ್ ಎಲ್ಲಿ ಹೋಗ್ಲಿ ರೌಡಿ ಯಜಮಾನ್ರೆ. ನೀವೇ ನನ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀರಲ್ಲ ನಾನ್ ನಿಮ್ ಬೆನ್ನಿಗ್ ಬೆದ್ ಬೇತಾಳ ಅಂತ. ಈ ಬೇತಾಳ ಯಾವಾಗ್ಲೂ ನಿಮ್ ಬೆನ್ ಹಿಂದೆನೇ ಸುತ್ತಾ ಇರುತ್ತೆ. ಪಾಪಿ ಬಾ. ಸಾಮ್ರಾಟ್, ಯಾರ ಜೊತೆ ಮಾತಾಡ್ತಿದ್ಯೋ? ಇನ್ ಯಾರ ಜೊತೆ ಅಮ್ಮ? ಮಿಡಲ್ ಕ್ಲಾಸ್ ಟೀಚರ್ ಜೊತೆ. ಮಾತಾಡೋ ಕೌಳೆಲ್ಲೋ ಇದ್ದಾಳೆ, ನಿನ್ ಕಣ್ ಮುಂದೆನೆ ಇದ್ದಾಳಲ್ಲಪ್ಪ. ಲವ್, ಏನು ಹೇಳ್ತಿದ್ದೆ ನೀನು? ಯಾರು ಇಲ್ಲ ಅಲ್ಲಿ, ಯಾರು ಇಲ್ಲ. ಅವಳಿಷ್ಟೊತ್ತು ನನ್ನ ಜೊತೆಲ್ಲ ಇದ್ಲು, ನಾನು ಅವಳ ಹತ್ರ ಮಾತಾಡಿದ್ದೀನಿ. ಅವಳು ರೋಡಲ್ಲಿ ಸಿಕ್ಕಿದ್ಲು, ನಾನು ಅವಳು ಕೈ ಹಿಡ್ಕೊಂಡು ಕರ್ಕೊಂಬಂದಿದ್ದೀನಿ. ಎಲ್ಲ ನೀನು ಭ್ರಮೆ ಕಣೋ ಅಷ್ಟೇ. ಅವಳು ಕಾಣದಿರೋದಕ್ಕೆ ಅವಳ ನೆನಪಲ್ಲಿ ನೀನು ಮುಳುಗೋಗಿ ಅವಳು ನಿನ್ನ ಕಾಡ್ತಿದ್ದಾಳೆ. ಹೋಗ್ಲಿ ಬಿಡು ರಾಣ. ಸಮ್ರಾಟ್, ಊರ್ಮಿಳ ಬಗ್ಗೆ ಏನಾದರೂ ಸುಳಿವು ಸಿಕ್ತಾ? ಇಲ್ಲ ಅಮ್ಮ, ಅವಳ ಬಗ್ಗೆ ಎಲ್ಲ ಕಡೆ ವಿಚಾರಿಸ್ದೆ, ಅವಳ ಪರಿಚಯ ಅವ್ರ ಹತ್ರ ಎಲ್ಲ ಕೇಳ್ದೆ, ಬಟ್ ಆ ಮಿಡಲ್ ಕ್ಲಾಸ್ ಎಲ್ಲಿ ಹೋದ್ಲು ಅಂತ ಯಾರಿಗೂ ಗೊತ್ತಿಲ್ಲ ಅಮ್ಮ. ನಾವೀಗ ಊರ್ಮಿಳನ್ನು ಹುಡುಕೋದಾದ್ರೂ ಹೇಗೆ? ನನಗಂತೂ ಏನು ಗೊತ್ತಾಗ್ತಾ ಇಲ್ಲಪ್ಪ.
ಊರ್ಮಿಳನ್ ಕಂಡ್ರೆ ನಿಂಗೆ ಸ್ವಲ್ಪನೂ ಆಗಲ್ಲ, ಆದ್ರೂ ಯಾಕೆ ಅವಳನ್ನ ತಿನ್ನೋ ಥರ ನೋಡ್ತಾ ಇದೀಯಾ? ಯಾಕೆ ಅಂದರೆ ಅವಳು ನನ್ನ ಕಣ್ಣಿಗೀಗ ಯಾಪಲ್ ಥರ ಕಾಣ್ತಾ ಇದ್ದಾಳೆ. ತಿನ್ನಬೇಕು ಅಂತ ಮನಸ್ಸಾಗ್ತಾ ಇದೆ ಮಗ. ನೋಡು ನೋಡು, ನಾನು ಅವಳನ್ನ ತಿನ್ನೋ ಥರ ನೋಡ್ತಾ ಇದ್ದಂತ ಅವಳು ನನ್ನ ತಿನ್ನೋ ಥರ ನೋಡ್ತಾ ಇದ್ದಾಳೆ. ಅಬ್ಬಬ್ಬಾ, ಗೊಂಬೆ ಗೊಂಬೆ ಕಣ ಇವಳು. ಸಭ್ಯವಾಗಿ ಮಾತಾಡಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ, ಹುಷಾರ್. ನೋಡು, ಒಳ್ಳೆ ಒಯ್ಲನ್ ಬಾಸೋ ಥರ ನಿಲೋಡಿಯಾಗಿ ಬೈತಾ ಇದ್ದಾಳೆ. ನನಗಂತೂ ಇವಳನ್ನ ನಾಳೆನೇ ಬಿಟ್ಬಿಡ್ಬೇಕಂತ ಅನ್ಸ್ತಾನೆ ಇಲ್ಲ. ಅಂದರೆ ನಾಳೆ ಅವಳನ್ನ ಬಿಡಲ್ವಾ? ಚಾನ್ಸೇ ಇಲ್ಲ. ಇಷ್ಟು ಚಂದ ಇರೋದಂತೂ ಗೊಂಬೆನ ಆಡಿಸ್ದೆ ಮುದ್ದಿಸ್ದೆ ಹೇಗೋ ಬಿಡಲಿ. ಇವಳಿಂದಾಗಿ ಇವಳು ಸ್ಟೂಡೆಂಟ್ ಹೇಗೋ ಮಿಸ್ ಆಗಿದ್ದಾಳೆ. ಒಂದೆರಡು ದಿನದ ಮಟ್ಟಿಗೆ ಸ್ಟೂಡೆಂಟ್ ಮಾಡೋ ಕೆಲಸನ ಟೀಚರ್ ಹತ್ರ ಮಾಡ್ಸೋಣ. ಸಾಕು, ಬಾಯಿ ಮುಚ್ಚೆ, ಸರಿಯಾಗಿ ಕೇಳಿಸ್ಕೋ. ಇಲ್ಲಿವರೆಗೂ ಒಂದು ಲೆಕ್ಕ, ಇಲ್ಲಿಂದ ಆಚೆಗೆ ಒಂದು ಲೆಕ್ಕ. ಯಾವುದೇ ಕಾರಣಕ್ಕೂ ನಿನ್ನ ಪರಿಶುದ್ಧವಾಗಿ ಬಿಡೋ ಮಾತೇ ಇಲ್ಲ. ನಾಳೆನೆ ನಿನ್ನ ಇಲ್ಲಿಂದ ಬೇರೆ ಕಡೆ ಸಾಗಿಸಿ ಆ ಎರಡು ದಿನನೂ ನಿನ್ನ ಜೊತೆ ಕಳಿತೀನಿ. ನಿನ್ನ ಗಂಡ ನಿನ್ನ ಮನೆಯವರು ನಿನಗೋಸ್ಕರ ಪರದಾಡಂಗೆ ಮಾಡ್ತೀನಿ. ಅಷ್ಟೇ ಅಲ್ಲ, ನಿನ್ನ ಬಾಳು ಹಾಳಾಗೋದು ನೋಡಿ ಅವನು ವಿಲ ವಿಲ ಅಂತ ಒದ್ದಾಡುವಾಗ ನಾನು ಸೂರ್ಯ ಸೇರಿಕೊಂಡು ನಿನ್ನ ಮಾನದ ಜೊತೆ ನಿನ್ನ ಗಂಡನ ಪ್ರಾಣನೂ ತೆಗಿತೀವಿ. ಹೇಳ ರಾಜೇಶ್ವರಿ. ಎಲ್ಲ ಕಡೆ ವಿಚಾರಿಸಿದ್ರು ಹುಡುಕಿದ್ರು ಊರ್ಮಿಳ ಎಲ್ಲಿದ್ದಾಳೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನೋಡು, ಇನ್ನು ಈ ವಿಚಾರದಲ್ಲಿ ತಡ ಮಾಡೋದು ಬೇಡ, ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಏನಪ್ಪ ನೀನು, ಯಾವುದು ಪೊಲೀಸು ಗಿಲೀಸು ಕಂಪ್ಲೇಂಟ್ ಅಂತೆ? ಸಾಕು, ಬಾಯಿ ಮುಚ್ಚೋ. ಕಾಣ್ದೆ ಇರೋಳು ನಿನ್ನ ಹೆಂಡತಿ, ಈ ಮನೆ ಸೊಸೆ, ಕುರಿನೋ ಕೋಳಿನೋ ಅಲ್ಲ. ಹಾಯಿಗೆ ಬಂದಾಗ ಮಾತಾಡ್ತಾನೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಊರ್ಮಿಳನ ಹುಡುಕೊಂಡಿದ್ದ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ಮ ಮರ್ಯಾದೆ ಮೂರು ಕಾಸಿಗೆ ಹೋಗುತ್ತೆ. ಅವಳನ್ನ ನಾನು ನನ್ನ ದಾರಿಲಿ ಹುಡುಕ್ತೀನಿ. ಹೇಗೆ ಹುಡುಕ್ತೀಯ? ಪಂಡಿತರನ್ನ ಮನೆ ಕರೆಸ್ತೀನಿ, ಅವ್ರ ಮುಖಾಂತರ ಅವಳಿಗೆ ಏನಾಗಿದೆ ಏನಾಗಿರಬಹುದು ಅಂತ ತಿಳ್ಕೊಂಡು ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತೀನಿ. ಶಾಸ್ತ್ರ ಕೇಳ್ಕೊಂಡು ಕೂತ್ಕೊಳ್ಳೋವಷ್ಟು ಸಮಯ ಇದೆಯಾ ಈಗ?
ಯಾಕೋ ಕಂಪ್ಲೇಂಟ್ ಕೊಡೋದೇ ಒಳ್ಳೇದು ಅನ್ಸುತ್ತೆ. ಒಂದ್ಸಲ ಪಂಡಿತರನ್ನ ಕರೆದು ಮಾತಾಡೋಣ. ಅವ್ರು ಏನಾದ್ರು ಪೊಲೀಸ್ ಸ್ಟೇಷನ್ಗೆ ಹೋಗೋದ್ರಿಂದ ಈ ಸಮಸ್ಯೆ ಬಗೆಹರಿಯುತ್ತೆ ಅಂದ್ರೆ ಆಮೇಲೆ ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ. ಅಲ್ಲಿವರೆಗೂ ತಾವು ಸ್ವಲ್ಪ ಸುಮ್ಮನೆ ಇರಿ. ರಾಣಾ, ಪಂಡಿತರಿಗೆ ಫೋನ್ ಮಾಡಿ ಬರಕ್ ಹೇಳು. ಬೇಗ ಹೋಗೋ. ಈ ಊರ್ಮಿಳಾಗಿ ಏನಾಗಿರ್ಬಹುದು? ಎಲ್ಲಿ ಹೋಗಿದ್ದಾಳೆ ಇವಳು? ಛೀ, ಮನೇಲಿ ಇದ್ರು ಹಿಂಸೆ, ಹೊರಗಡೆ ಹೋದ್ರು ಹಿಂಸೆ. ಸೂರ್ಯ, ನೀನ್ ಹೊಡೆದಿರೋ ಏಟಿಗೆ ಇವ್ಳು ಸತ್ತೇ ಹೋದ್ಲ ಹೇಗೆ? ಏ ರಾಕಿ, ಅಷ್ಟು ಬೇಗ ಸಾಯೋಳಲ್ಲ ಕಣಗಳು. ಬೇಕಾದ್ರೆ ನಿನ್ನನ್ನ ಸಾಯಿಸ್ತಾಳೆ, ಆದ್ರೆ ಇವಳು ಸಾಯಲ್ಲ. ಬಂದ್ರೆ ನೋಡ್ದ, ಸಾಯ್ತಾಳೆ ಅವಳು, ಸಾಯಿಸ್ತಾಳ ಅಷ್ಟೇ. ರಾಕಿ, ನಾನು ಗೆಸ್ ಮಾಡೋ ತರಣೆ ಆ ಸಾಮ್ರಾಟ ನನ್ನ ಅಡ್ಡಕ್ಕೆ ಬಂದಿದ್ದ, ನನ್ನ ಮೇಲೆ ಕೈ ಮಾಡಿ ಊರ್ಮಿಳೆ ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ದ. ನೀನೇನು ಹೇಳಿಲ್ಲ ತಾನೆ? ರಾಕಿ, ನನ್ನ ಕಾಲ ಮೇಲೆ ನಾನೇ ಯಾಕೋ ಕಲ್ಲು ಹಾಕೊಂತೀನಿ. ಅವನಿಗೆ ನಾನೇನು ಹೇಳಿಲ್ಲ, ಆದ್ರೆ ಅವನಿಗೆ ನನ್ನ ತುಂಬಾ ಅನುಮಾನ ಇದೆ. ಈ ಅನುಮಾನದ ಹಿಂದೆ ನಾನು ಅವಾಗಲೇ ಹೇಳಿದಾಗೆ ನಿನ್ನ ಮೇಲೂ ಶುರುವಾಗ್ಬೋದು. ಯಾರಾದರೂ ನಿನ್ನ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಕೊಟ್ಟರು ಅವನು ಇಲ್ಲಿಗೆ ಬಂದೇ ಬರ್ತಾನೆ. ಅವನು ಇಲ್ಲಿಗೆ ಬಂದರೆ ಮುಗೀತು, ಒನ್ ಸೈಡ್ ಮ್ಯಾಚ್ ಆಗುತ್ತೆ. ಯುದ್ಧನ ಅವನಿಗೆದ್ದು ತಾವನ್ನ ನಮಗೆ ಗಿಫ್ಟ್ ಆಗಿ ಕೊಡ್ತಾನೆ. ಏನ್ ಮಾಡೋದಂತೀಯ? ನಾವು ಈ ಜಾಗದಲ್ಲಿರೋದು ಅಷ್ಟು ಸೇಫ್ ಅಲ್ಲ ಅನ್ಸುತ್ತೆ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನಾಳೆ ಬೆಳಿಗ್ಗೆನೇ ಇಲ್ಲಿಂದ ಹೊರಟು ಬೆಂಗಳೂರಿಗಿರೋ ನಮ್ಮ ಫಾರ್ಮ್ ಹೌಸ್ಗೆ ಶಿಫ್ಟ್ ಆಗ್ಬಿಡೋಣ. ನಾವು ಅಲ್ಲಿಗೆ ಹೋದ್ರೆ ಯಾರ ಕಾಟನೂ ಇರಲ್ಲ, ನಾವು ಎಲ್ಲಿದ್ದೀವಿ ಅಂತ ಯಾರಿಗೂ ಕಂಡುಹಿಡಿಯಕ್ಕಾಗಲ್ಲ. ಜೊತೆಗೆ ಈ ಬ್ಯೂಟಿಫುಲ್ ಸುಂದರಿ ಜೊತೆಗೆ ಒಂದೆರಡು ದಿನ ಆರಾಮ ಕಾಲ ಕಳಿಬೋದು. ಒಳ್ಳೆ ಐಡಿಯಾ ಕಣ ರಾಕಿ, ಹಾಗೆ ಮಾಡೋಣ. ಗುಳಿ, ಎಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾಳೆ ಬೆಳಿಗ್ಗೆ ಇಲ್ಲಿಂದ ನಾವೆಲ್ಲ ಜಾಗ ಖಾಲಿ ಮಾಡ್ತಾ ಇದ್ದೀವಿ. ಯಾವನೊಬ್ನು ಇಲ್ಲಿ ಇರಬಾರ್ದು. ಹಾಗೆ ನಾವು ಅಲ್ಲಿ ಇರೋದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಮಾಡ್ಕೊಂಬಿಡಿ. ಸರಿ ಬಾಸು. ಸರಿನಾ ರಾಕಿ? ಮಾಡೋಣ ಮಾಡೋಣ.